ಸ್ವಲ್ಪ ಪರವಾಗಿಲ್ಲ ಈ ಈ 5 ವರ್ಷದಲ್ಲಿ ಏನು ಇಲ್ಲ ಸರ್ ಜನಗಳು ಅಷ್ಟೊಂದು ಅಭಿಪ್ರಾಯ ಇಲ್ಲ ಈಗ ವೆಂಕಟರಮಣಯ್ಯ ಬಗ್ಗೆ ಸ್ವಲ್ಪ ಹಿಂದೆ ತೊಳಿತಾ ಅವ್ರೆ ಮಾತನಾಡೋದಕ್ಕೂ ಸಹ ಜಾತಿಯ ರಾಜಕೀಯ ಮತ್ತು ದುಡ್ಡಿನ ರಾಜಕೀಯ ಸಿಕ್ಕಾಪಟ್ಟೆ ಇದೆ ಈ ಸಾಮಾನ್ಯ ಪಕ್ಷ ವ್ಯಕ್ತಿ ಅನ್ನೋದಕ್ಕಿಂತ ಜಾತಿ ದುಡ್ಡು ನೋಡ ಓಟ್ ಹಾಕ್ತಾ ಅವ್ರೆ ಈಗ ಕುಂದುಕೊರತೆ ಏನಾದ್ರು ಸಮಸ್ಯೆಗಳು ಹೇಳಕ್ ಹೋದ್ರೆ ಶಾಸಕರು ಕೈಗೆ ಸಿಗ್ತಾರಾ ಸ್ಪಂದನೆ ಮಾಡ್ತಾರೆ ಕೈಗೆ ಸಿಗ್ತಾರೆ ಆಯ್ತಪ್ಪ ಅಂತಾರೆ ಅದನ್ನ ಮರ್ತೋಗ್ಬಿಡ್ತಾರೆ ಡಿಶಿ ಹಾಕೋನು ಅಧಿಕಾರ ಇಟ್ಕೊಂಡು ಅವ್ರು ಇದನ್ನೇ ಇದೇನು ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಜನಗಳ ಸೇವೆ ಮಾಡೋದಕ್ಕೆ ಡಿ ಸಿನೇ ಸಾಕು ಎಮ್ ಎಲ್ ಎನೇ ಆಗಿ ಮಾಡಬೇಕು ಎಮ್ ಎಲ್ ಎನೇ ಆಗಿ ಮಾಡಬೇಕನ್ನೋದು ಏನಿಲ್ಲ ನಿಜನೇ ಸರ್ ನಾವು ತೆರಿಗೆ ಕೊಟ್ಟ ದುಡ್ಡು ಬಿಡುಗಡೆ ಮಾಡ್ತಾರೆ ಸರ್ಕಾರ ಸರ್ಕಾರ ಕೊಟ್ಟರೆ ಆ ಸರ್ಕಾರದ ಕೊಟ್ಟೋ ದುಡ್ಡು ಮಧ್ಯವರ್ತಿಗಳು ಪಾಲಾಗ್ತಾ ಇದೆ ಎಲ್ಲ ಮಧ್ಯವರ್ತಿಗಳು ಪಾಲಾಗ್ತಾ ಇದೆ ಅಭಿವೃದ್ಧಿ ಅಂತೂ ಏನು ಹೇಳ್ಕೊಳ್ಳೋಷ್ಟು ಏನಿಲ್ಲ ಜೊತೆಗೆ ಇದೆ ನಮ್ಮ ರಾಜ್ಯದಲ್ಲಿ ಕೋಮು ಸಂಘರ್ಷಗಳು ಅವು ಇವು ಸಿಕ್ಕಾಪಟ್ಟೆ ಜಾಸ್ತಿ ಆದ್ರಿಂದ ಸ್ವಲ್ಪ ಜನಗಳು ಬೇಜಾರಾಗ್ತಿದ್ದಾರೆ ಅದರೊಳಗೆ ಈ ಸಲ ಸರಿಯಾದ ನಾಯಕತ್ವ ಬೇರೆ ಕೊಡ್ತಾ ಇದೆ ಸರಿ ಬಿ ಜೆ ಪಿಯವ್ರಿಗೆ ಸರ್ ಅವ್ರು ಏನು ಸರ್ ಅವ್ರು ಒಂಥರ ರಬ್ಬರ್ ಸ್ಟಾಂಪ್ ಇದ್ದಂಗೆ ಅವ್ರದ್ದು ಏನು ನಡೆಯಲ್ಲ ಅವ್ರದ್ದು ಎಲ್ಲ ಮೇಲೆ ಹೈಕಮಾಂಡ್ ನಿರ್ಧಾರ ಅವ್ರಿಗೆಲ್ಲ ನಾ ಹೈಕಮಾಂಡ್ ಹೇಳ್ದಂಗೆ ಆ ಪಕ್ಕ ಕೇಳಬೇಕಾಗುತ್ತೆ ಒಂದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರೋಂಥ ವ್ಯಕ್ತಿ ಏನು ಮಾಡೋಕೆ ಆತಾ ಇಲ್ಲ ಇನ್ನು ಸೆಂಟ್ರಲ್ನಲ್ಲಿ ಕೂಡ ಬಿ ಜೆ ಪಿ ಪವರ್ ಇದೆ ಸ್ಟೇಟ್ನಲ್ಲಿ ನಮಗೆ ಪವರ್ ಕೊಟ್ಟರೆ ನಾವು ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀವಿ ಈಗ ಮಾರ್ಕೆಟ್ ಇರೋದೆ ಕುಮಾರಸ್ವಾಮಿಗೆ ಯಾಕಂದರೆ ಅವರು ಇಲ್ಲ ಪೂರ್ತಿ ಮೆಜಾರಿಟಿನೂ ಬರೋಲ್ಲ ಪೂರ್ತಿ ಕಮ್ಮಿನೂ ಬರೋಲ್ಲ ಅವರು ಅವರು ಒಂಥರ ಕಿಂಗ್ ಮೇಕರ್ ಆಗಿ ಕುಮಾರಸ್ವಾಮಿಗೆ ಮಾರ್ಕೆಟ್ ಸಿಗೋದು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ ಎಸ್ ಇನ್ನು ದೊಡ್ಡಬಳ್ಳಾಪುರ ವಿಧಾನಸಭಾ ಕ್ಷೇತ್ರ ಇಲ್ಲಿನ ನಾವು ಸ್ಥಳೀಯರನ್ನ ಮಾತಾಡಿಸ್ತಾ ಇದ್ದೀವಿ ನಾವೀಗ ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀವಿ ಇಲ್ಲಿನ ವ್ಯಾಪಾರಸ್ಥರು ನಮ್ಮ ಜೊತೆ ಬನ್ನಿ ಅವ್ರನ್ನ ಮಾತಾಡ್ತಾನೆ ಸರ್ ನಮಸ್ತೆ ನಿಮ್ಮ ಹೆಸರು ನನ್ನ ಹೆಸರು ಸೈಯದ್ ಅಲಿ ಅಂತ ಬೀದಿ ಬದಿ ವ್ಯಾಪಾರಿಗಳ ಸಂಘದ ಖಜಾನ್ಸಿ ಓಕೆ ಸರ್ ಈಗ ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರು ಯಾರು ವೆಂಕಟರಮಣಯ್ಯ ಅಂತ ಸೊ ಅಭಿವೃದ್ಧಿ ಆಗಿದೆ ದೊಡ್ಡಬಳ್ಳಾಪುರ ಯಾವ ರೀತಿ ಅಭಿವೃದ್ಧಿ ಆಗ್ತಾ ಇದೆ 5 ವರ್ಷಕ್ಕೆ ಮುಂಚೆ ಸ್ವಲ್ಪ ಪರವಾಗಿಲ್ಲ ಈ 5 ವರ್ಷದಲ್ಲಿ ಏನೂ ಇಲ್ಲ ಶಾಸಕರು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಚೆನ್ನಾಗಾಗ್ತಿದೆ ಜನ ಅದಕ್ಕೆ ನಮಗೆ ಗೆಲ್ಲಿಸ್ತವ್ರೆ 10 ವರ್ಷ ನಾವೇ ಎಮ್ ಎಲ್ ಎ ಅಂತಾರೆ ಇಲ್ಲ ಸರ್ ಜನಗಳು ಅಷ್ಟೊಂದು ಅಭಿಪ್ರಾಯ ಇಲ್ಲ ಈಗ ವೆಂಕಟರಮಣಯ್ಯ ಬಗ್ಗೆ ಸ್ವಲ್ಪ ಹಿಂದೆ ತೊಳಿತಾ ಅವ್ರೆ ಮಾತನಾಡೋದಕ್ಕೂ ಸಹ ಅವರು ಹಿಂಬಾಲಕರು ಅವರು ಇವರು ಜಾಸ್ತಿ ಜನ ಇರೋದ್ರಿಂದ ಸ್ವಲ್ಪ ಹಿಂದೆ ತೊಳಿತಾ ಅವ್ರೆ ಈ ಸರಿ ನೋಡಬೇಕು ಈ ಜಾತಿ ದುಡ್ಡಿನ ರಾಜಕೀಯದಲ್ಲಿ ಯಾರು ವಿನ್ ಆತಾರೋ ಯಾರು ಆ ಥರ ಗೊತ್ತಿಲ್ಲ ಅದು ಜಾತಿಯ ರಾಜಕೀಯ ಮತ್ತು ದುಡ್ಡಿನ ರಾಜಕೀಯ ಸಿಕ್ಕಾಪಟ್ಟೆ ಇದೆ ಅದರಲ್ಲಿ ಏನು ಹೇಳೋಕ್ಕೂ ಆಗಲ್ಲ ಇನ್ನು ದೊಡ್ಡಬಳ್ಳಾಪುರ ಕ್ಷೇತ್ರದ ಜನ ಪಕ್ಷ ನೋಡೋಟ್ ಹಾಕ್ತಾವ್ರಾ ವ್ಯಕ್ತಿ ನೋಡೋಟ್ ಹಾಕ್ತಾವ್ರಾ ಇದು ಸಾಮಾನ್ಯ ಪಕ್ಷ ವ್ಯಕ್ತಿ ಅನ್ನೋದಕ್ಕಿಂತ ಜಾತಿ ದುಡ್ಡು ನೋಡ ಓಟ್ ಹಾಕ್ತಾವ್ರೆ ಯಾವ ಜಾತಿ ಲೆಕ್ಕಾಚಾರ ಇಲ್ಲಿದೆ ಇಲ್ಲಿ ಜಾತಿ ಇದು ಪ್ರಾಬಲ್ಯ ಇರೋದು ಒಕ್ಕಲಿಗರು ಎಸ್ ಸಿ ಎಸ್ ಟಿ ನಿರ್ಣಾಯಕರು ಮುಸ್ಲಿಮರು ಅವರೇ ಸೊ ಹಾಗಾದರೆ ಯಾರ ಪರ ಈ ಬಾರಿ ಜನರ ಒಂದು ಮತ ಏನೇ ಮೇಲ್ನೋಟಕ್ಕೇನೋ ಜೆ ಡಿ ಎಸ್ ಪರ ಜನರು ಒಲವು ತೋರಿಸ್ತಾ ಇದ್ದಾರೆ ವೆಂಕಟರಮಣಯ್ಯವ್ರ ಬಗ್ಗೆ ಏನು ಅಷ್ಟೊಂದು ಒಲವು ತೋರಿಸ್ತಾ ಇಲ್ಲ ವೆಂಕಟರಮಣ ಸಾಧು ಪ್ರಾಣಿ ಆದ್ರೂ ಜನಗಳ ಮಧ್ಯೆ ಬೆರ್ತಿಲ್ಲ ಅಪ್ಪ ಈ ಸಾರಿ ಅಲ್ಲ ಈಗ ಕುಂದುಕೊರತೆ ಏನಾದರೂ ಸಮಸ್ಯೆಗಳು ಹೇಳಕ್ಕೆ ಹೋದರೆ ಶಾಸಕರು ಕೈಗೆ ಸಿಗ್ತಾರೆ ಸ್ಪಂದನೆ ಮಾಡ್ತಾರೆ ಯಾವ ರೀತಿ ಕೈಗೆ ಸಿಗ್ತಾರೆ ಆಯ್ತಪ್ಪ ಅಂತಾರೆ ಅದನ್ನ ಮರ್ತೋಗ್ಬಿಡ್ತಾರೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಭಿವೃದ್ಧಿ ಹೇಳ್ಕೊಳ್ಳೋಷ್ಟು ಏನಿಲ್ಲ ಇನ್ನು ಕಾಂಗ್ರೆಸ್ನಿಂದ ಈಗ ಇನ್ನೊಬ್ಬರು ಅಭ್ಯರ್ಥಿ ಟಿಕೆಟ್ ಕೇಳ್ತಾವ್ರೆ ನಮಗೂ ಕೂಡಿ ಅಂತ ಆನಂದ್ ಕುಮಾರ್ ಅವರು ಏನಾದರೂ ನಿಂತರೆ ಏನು ಏನಾಗ್ಬೋದು ಇಲ್ಲ ಅವ್ರಿನ್ನ ಈಗ ಹೊಸದಾಗಿ ಬಂದಿದ್ದಾರೆ ಅವರು ಈ ಸಾರಿ ಇದು ಮಾಡಿಕೊಂಡು ಇನ್ನೊಂದು ಮೊದಲನೇ ಎಲೆಕ್ಷನ್ಗೆ ಏನಾದ್ರು ಮುಂದಿನ ಎಲೆಕ್ಷನ್ಗೆ ಏನಾದರೂ ಅವಕಾಶ ಸಿಗ್ಬೋದು ಅವ್ರಿಗೆ ಈ ವರ್ಷ ಸ್ವಲ್ಪ ಕಷ್ಟ ಇದೆ ಇನ್ನು ಬಿ ಜೆ ಪಿಯಿಂದ ಕೂಡ ಕ್ಯಾಂಡಿಡೇಟ್ಸ್ ಇದ್ದಾರೆ ಒಂದು ಕಡೆ ಕರಿಗೌಡ್ರು ಇದ್ದಾರೆ ಅವರು ಐ ಎ ಎಸ್ ಅಧಿಕಾರಿಗಳು ಇಲ್ಲೇ ಡಿ ಸಿ ಆದವರು ಇನ್ನೊಬ್ಬರು ಧೀರಜ್ ಮುನ್ರಾಜ್ ಅವರು ಅವ್ರ ಹೆಸರು ಕೂಡ ಕೇಳ್ಬರ್ತಾ ಇದೆ ಇವರಿಬ್ಬರಲ್ಲಿ ಏನು ಹೇಳ್ತೀರಾ ಈ ಅಭ್ಯರ್ಥಿ ಕರಿಗೌಡರು ವ್ಯಕ್ತಿಗತವಾಗಿ ಪರವಾಗಿಲ್ಲ ಪಾರ್ಟಿ ಬಗ್ಗೆ ನಮಗೇನು ಒಲವಿಲ್ಲ ಕರಿಗೌಡ್ರ ಬಗ್ಗೆ ನಮಗೆ ವ್ಯಕ್ತಿ ಪರವಾಗಿಲ್ಲ ಪ್ರಾಮಾಣಿಕವಾದ ವ್ಯಕ್ತಿ ಡಿ ಸಿ ಆದಾಗ ಸ್ವಲ್ಪ ಕೆಲಸ ಮಾಡಿದ್ದಾರೆ ಅವರು ಸೊ ಈಗ ಬಂದರೂ ಕೆಲಸ ಮಾಡ್ಬೋದಾ ಜನ ಗೆಲ್ಲಿಸ್ಬೋದಾ ಏನು ಅನ್ಸುತ್ತೆ ನಿಮಗೆ ಏನು ಸರ್ ಅವರೆಲ್ಲ ಅಧಿಕಾರಿಗಳ ಅಧಿಕಾರ ಡಿ ಸಿ ಹಾಕೊಂಡು ಅಧಿಕಾರ ಇದ್ಕೊಂಡು ಅವ್ರು ಇದನ್ನೇ ಇದೇನು ಅವಶ್ಯಕತೆ ಇರಲಿಲ್ಲ ಅವ್ರಿಗೆ ಜನಗಳ ಸೇವೆ ಮಾಡೋದಕ್ಕೆ ಡಿ ಸಿನೇ ಸಾಕು ಎಮ್ ಎಲ್ ಎನೇ ಆಗಿ ಮಾಡಬೇಕು ಎಮ್ ಎಲ್ ಎನೇ ಆಗಿ ಮಾಡಬೇಕನ್ನೋದು ಏನಿಲ್ಲ ಇನ್ನು ಧೀರಜ್ ಮುನ್ರಾಜ್ ಅವರು ಕೂಡ ಕ್ಷೇತ್ರದಲ್ಲಿ ಓಡಾಟ ನಡೆಸ್ತಾ ಇದ್ದಾರೆ ಅಂತ ಹೆಸರು ಕೇಳಬರ್ತಾ ಇದ್ದೀವಿ ನೀವೇನು ಹೇಳ್ತೀರಾ ಅದ್ರ ಬಗ್ಗೆ ನಮಗೇನು ಧೀರಜ್ ಮುನ್ರಾಜ್ ಬಗ್ಗೆ ಹೆಸರು ಕೇಳಿದ್ದೀವಿ ಆದರೆ ಅದ್ರ ಬಗ್ಗೆ ನಮ್ಗೆ ಒಲವಿಲ್ಲ ಸರ್ ಇಲ್ಲ ಇನ್ನು ಜೆ ಡಿ ಎಸ್ನಿಂದ ಮುನೇಗೌಡರು ಅದೇ 2 ಸರಿ ಸೋಲಿಸಿದ್ದಾರೆ ಜನ ಈ ಸರಿ ಗೆಲ್ಲಿಸ್ತಾರೆ ಅಂತ ಅವರು ಕೂಡ ನಂಬ್ತಾವ್ರು ನೀವೇನು ಹೇಳ್ತೀರಾ ನಿಜನೇ ಸರ್ ಅದು ಅವ್ರ ಬಗ್ಗೆ ಸ್ವಲ್ಪ ಜನಗಳಿಗೆ ಅನುಕಂಪ ಇದೆ ಏನು ಅವ್ರದ್ದೇ ಸ್ವಲ್ಪ ಒಲವು ಜಾಸ್ತಿ ಇದೆ ನಾವಂತೂ ಕಾಂಗ್ರೆಸ್ಸು ಜೆ ಡಿ ಎಸ್ ಬಿ ಜೆ ಪಿಗೆ ಓಟ್ ಕೊಡೋದಿಲ್ಲ ನಾವು ಹಾಕೋದು ಕಮ್ಯುನಿಸ್ಟ್ಗೆ ಯಾರು ಸರ್ ಕಮ್ಯುನಿಸ್ಟ್ ಇನ್ನೂ ತೀರ್ಮಾನ ಆಗಿಲ್ಲ ಮುಂದೆ ರಾಜ್ಯ ಸಮಿತಿ ತೀರ್ಮಾನ ಮಾಡ್ತದೆ ಅದನ್ನು ಓಕೆ
ಹಾಗಾದ್ರೆ ಯಾರು ಬಂದ್ರೆ ಇಲ್ಲಿ ಒಳ್ಳೇದಾಗತ್ತೆ ಕ್ಷೇತ್ರಕ್ಕೆ, ಬಡವರಿಗೆ, ವ್ಯಾಪಾರಸ್ಥರಿಗೆ? ಸರ್, ಯಾರೇ ಬರಲಿ, ಯಾವುದೇ ಪಾರ್ಟಿ ಬರಲಿ, ಜಾತಿ ಮತ್ತು ಹಣದ ಬಲದಿಂದ ಮತ್ತು ದರ್ಪದಿಂದ ವರ್ತನೆ ಮಾಡ್ತೀರಾ, ಜನಗಳನ್ನ ಒಂದೇ ದೃಷ್ಟಿಯಲ್ಲಿ ತಗೊಂಡು ಹಿಂದೆ ತಗೊಂಡು ಕೆಲಸಗಳು ಮಾಡೋದು ಮುಖ್ಯ ನನಗೆ. ದರ್ಪ ಇವೆಲ್ಲ ನಮಗೆ ಇಷ್ಟ ಆಗಲ್ಲ ಸರ್. ಓಕೆ, ಹಾಗಾದರೆ ಯಾರು ಗೆದ್ದರೆ ಇಲ್ಲಿ ಒಳ್ಳೇದಾಗ್ಬೋದು ಅಂತ? ಈಗಾದರೆ ಇಷ್ಟೊಂದು ಅಭ್ಯರ್ಥಿಗಳಿದ್ದಾರೆ, ಈಗ ಮುನೇಗೌಡರು ಆಗಿರ್ಬೋದು, ಈಗ ಬಿ ಜೆ ಪಿಯಿಂದ ಇಬ್ಬರು ಕ್ಯಾಂಡಿಡೇಟು, ಕಾಂಗ್ರೆಸ್ನಿಂದ ಇಬ್ಬರು ಕ್ಯಾಂಡಿಡೇಟು, ಸೊ ಯಾರು ಅಲ್ಲ? ನನ್ನ ಲೆಕ್ಕದಲ್ಲಿ ಮುನೇಗೌಡರಿಗೆ ಸ್ವಲ್ಪ ಅನುಕಂಪ ಇದೆ, ಅವ್ರು ಬಂದ್ರೆ ಒಳ್ಳೇದು ಅನಿಸ್ತೈತೆ. ಯಾಕೆ ಕೆಲಸ ಮಾಡ್ತಾರೆ ಮುನೇಗೌಡರು? ಏನು ಅಭಿವೃದ್ಧಿ ಮಾಡ್ತಾರೆ? ಅಲ್ಲ, ಈಗಾಗಲೇ ಅವರು ಕೆಲವು ಸಂದರ್ಭದಲ್ಲಿ ನೀರು ಅಂತ ಈ ದೇವಸ್ಥಾನಗಳು, ನೀರು, ಮಸೀದಿಗಳು, ಅವು ಎಲ್ಲ ಪೂರ್ತಿ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ನಮ್ಗೆ ನಾವಂತೂ ಏನು ಅವ್ರನ್ನ ಇದ್ರೊಳಗೆ ಏನು ಕೇಳಲಿಲ್ಲ. ಬೇರೆಯವರು ಹೇಳ್ತಾರೆ ಅವ್ರು ಸ್ವಲ್ಪ ಹೆಲ್ಪ್ ಮಾಡವ್ರೆ, ಸ್ವಲ್ಪ ಸಹಾಯ ಮಾಡೋಣ ಪೈಸರೆ ಅಂತ ಹೇಳ್ತಾ ಇದ್ದಾರೆ. ನಾವು ಕೇಳಿಸ್ಕೊತ ಇದ್ದೀವಿ ಅಷ್ಟೇ. ನಾವು ನಮ್ಮ ಸಿದ್ಧಾಂತ ನಮ್ಮ ಪಾರ್ಟಿನೇ ಬೇರೆ ಇದೆ. ಅಲ್ಲಿ ಜನಗಳ ಅಭಿಪ್ರಾಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ರಾಜ್ಯದಲ್ಲಿ ಬಿ ಜೆ ಪಿ ಸರ್ಕಾರ ಇದೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಸರ್, ನಿಜನೇ ಸರ್, ನಾವು ತೆರಿಗೆ ಕೊಟ್ಟಿರೋ ದುಡ್ಡು ಬಿಡುಗಡೆ ಮಾಡ್ತಾ ಇದೆ ಸರ್ಕಾರ. ಸರ್ಕಾರ ಕೊಡ್ತಾ ಇದೆ, ಆ ಸರ್ಕಾರದ ಕೊಟ್ಟೋ ದುಡ್ಡು ಮಧ್ಯವರ್ತಿಗಳು ಪಾಲಾಗ್ತಾ ಇದೆ, ಎಲ್ಲ ಮಧ್ಯವರ್ತಿಗಳು ಪಾಲಾಗ್ತಾ ಇದೆ. ಅಭಿವೃದ್ಧಿ ಅಂತೂ ಏನು ಹೇಳ್ಕೊಳ್ಳೋಷ್ಟೇನಿಲ್ಲ. ಜೊತೆಗೆ ಇದೇ ನಮ್ಮ ರಾಜ್ಯದಲ್ಲಿ ಕೋಮು ಸಂಘರ್ಷಗಳು ಅವು ಇವು ಸಿಕ್ಕಾಪಟ್ಟೆ ಜಾಸ್ತಿ ಆದ್ರಿಂದ ಸ್ವಲ್ಪ ಜನಗಳು ಬೇಜಾರು ಬಿದ್ದಿದ್ದಾರೆ. ಅದರೊಳಗೆ ಈ ಸಲ ಸರಿಯಾದ ನಾಯಕತ್ವ ಬೇರೆ ಕೊಡ್ತಾ ಇದೆ ಈ ಸಾರಿ ಬಿ ಜೆ ಪಿ ಅವ್ರಿಗೆ. ಹಾಗಾದರೆ ಈಗ ಬಿ ಜೆ ಪಿಯಲ್ಲಿ ಪ್ರೆಸೆಂಟ್ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ, ಸೊ ಏನನ್ಸುತ್ತೆ ಅವ್ರ ಆಡಳಿತದ ಬಗ್ಗೆ ನಿಮಗೆ? ಸರ್, ಅವ್ರು ಏನು ಸರ್, ಅವ್ರು ಒಂಥರ ರಬ್ಬರ್ ಸ್ಟಾಂಪ್ ಇದ್ದಂಗೆ, ಅವ್ರದ್ದೇನು ನಡೆಯಲ್ಲ. ಅವ್ರದ್ದು ಎಲ್ಲ ಮೇಲೆ ಹೈಕಮಾಂಡ್ ನಿರ್ಧಾರ ಅವ್ರದ್ದೆಲ್ಲ. ನಾ ಹೈಕಮಾಂಡ್ ಹೇಳ್ದಂಗೆ ಆಯಪ್ಪ ಕೇಳಬೇಕಾಗುತ್ತೆ. ಆಯಪ್ಪ ಒಂದು ಸಮಾಜವಾದಿ ಹಿನ್ನೆಲೆಯಿಂದ ಬಂದಿರೋವಂಥ ವ್ಯಕ್ತಿ, ಏನು ಮಾಡೋಕ್ಕೆ ಆತ ಇಲ್ಲ. ಇನ್ನು ಸೆಂಟ್ರಲ್ನಲ್ಲಿ ಕೂಡ ಬಿ ಜೆ ಪಿ ಪವರ್ ಇದೆ, ಸ್ಟೇಟ್ನಲ್ಲಿ ನಮಗೆ ಪವರ್ ಕೊಟ್ಟರೆ ನಾವು ಚೆನ್ನಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತ ಬಿ ಜೆ ಪಿಯವ್ರು ಹೇಳ್ತಾವ್ರು, ನೀವೇನು ಹೇಳ್ತೀರಾ? ಇಲ್ಲ ಸರ್, ಅವೆಲ್ಲ ಸುಮ್ಮನೆ ಓಟಿನ ರಾಜಕೀಯ, ಅವೆಲ್ಲ ಓಟಿನ ರಾಜಕೀಯ ಮಾಡಿ ಜನಗಳನ್ನ ವಿಭಜನೆ ಮಾಡಿ ಎಲ್ಲ ಇದು ಮಾಡ್ತಾ ಇದ್ದಾರೆ, ಅವೆಲ್ಲ ಏನಿಲ್ಲ ಅವೆಲ್ಲ. ಇನ್ನು ಕಾಂಗ್ರೆಸ್ನಿಂದ ಕೂಡ ಮುಖ್ಯಮಂತ್ರಿ ಅಭ್ಯರ್ಥಿಗಳು ರೇಸ್ ಇದೆ, ಸಿದ್ದರಾಮಯ್ಯ ಅವ್ರ ಒಂದು ಕಡೆ, ಆದರೆ ಡಿ ಕೆ ಶಿವಕುಮಾರ್ ಒಂದು ಕಡೆ, ನಾವೇ ಗೆಲ್ಲೋದು, ನಾವೇ ಮುಖ್ಯಮಂತ್ರಿಗಳಾಗೋದು ಅಂತಾರೆ, ನೀವೇನಂತೀರ? ಅಲ್ಲ, ಈಗ ಕೆಲವು ಸಮೀಕ್ಷೆಗಳೆಲ್ಲ ಕಾಂಗ್ರೆಸ್ ಕಡೆನೇ ಒಲವು ತೋರಿಸ್ತಾ ಇದೆ. ಆದರೆ ಇಬ್ಬರಲ್ಲಿ ಒಬ್ಬರಾದ್ರೆ ಯಾರು ಆದರೂ ಪರವಾಗಿಲ್ಲ, ಮುಖ್ಯಮಂತ್ರಿ ಅವರಿಬ್ಬರಲ್ಲೂ ಪರವಾಗಿಲ್ಲ, ಸಿದ್ದರಾಮಯ್ಯನೇ ನಮ್ಮ ಪರವಾಗಿಲ್ಲ ಅನ್ನಿಸ್ತದೆ. ಸಿದ್ದರಾಮಯ್ಯ ಯಾಕೆ ಸರ್, ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದ್ಸರಿ ಮುಖ್ಯಮಂತ್ರಿ ಆಗಿಲ್ಲ, ಅವ್ರಿಗೊಂದು ಅವಕಾಶ ಕೊಡ್ಬೋದಲ್ಲ? ಅಲ್ಲ, ಅವ್ರ ಪಾರ್ಟಿ ತೀರ್ಮಾನದಲ್ಲಿ ಆದರೂ ಆಗ್ಬೋದು, ಅವ್ರ ಪಾರ್ಟಿ ತೀರ್ಮಾನ ಅದು. ಅಲ್ಲ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ, ಸಿದ್ದರಾಮಯ್ಯ ಯಾಕಾಗಬೇಕು, ಏನು ಕೆಲಸ? ಅಲ್ಲ, ನಿಜಾನೇ ಅದು, ಡಿ ಕೆ ಶಿವಕುಮಾರ್ಗೆ ಅವಕಾಶ ಕೊಡ್ಬೋದು, ಅವರು ಇವರು ಒಂದ್ಸರಿ ಆಗಿದಾರಲ್ಲ, ಅವ್ರಿಗೂ ಒಂದ್ಸರಿ ಕೊಡ್ಬೋದು, ತಪ್ಪೇನಿಲ್ಲ. ಇನ್ನು ಜೆ ಡಿ ಎಸ್ನ ಕುಮಾರಸ್ವಾಮಿ ಹೇಳ್ತಾವ್ರೆ, ನಾವು ಮುಖ್ಯಮಂತ್ರಿ ಆಗ್ತೀವಿ, ರೈತರ ಪರ ಎಲ್ಲ ತುಂಬ ಕಾಳಜಿ ಕೊಟ್ಟಿದ್ದೀವಿ, ತುಂಬ ಹೋರಾಟಗಳಾಗಿದ್ದಾವೆ ನಮ್ಮ ಕಡೆಯಿಂದ ಅಂತ. ಅಲ್ಲ, ಈಗ ಮಾರ್ಕೆಟ್ ಇರೋದೆ ಕುಮಾರಸ್ವಾಮಿಗೆ, ಯಾಕಂದರೆ ಅವರು ಇಲ್ಲ ಪೂರ್ತಿ ಮೆಜಾರಿಟಿನೂ ಬರೋಲ್ಲ, ಪೂರ್ತಿ ಕಮ್ಮಿನೂ ಬರೋಲ್ಲ. ಅವರು ಕುಂತ ಕಿಂಗ್ ಮೇಕರ್ ಆಗಿ ಆದರೂ ಆಗ್ಬೋದು ಅವರು, ಯಾಕಂದರೆ ಯಾರಿಗೂ ಮೆಜಾರಿಟಿ ಬರಲಿಲ್ಲ ಅಂದರೆ ಕುಮಾರಸ್ವಾಮಿಗೆ ಮಾರ್ಕೆಟ್ ಸಿಗೋದು. ಹಾಗಾದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದರೆ ಚೆನ್ನಾಗಿರುತ್ತೆ ಅಂತ ಅನ್ಸುತ್ತೆ ನಿಮಗೆ? ಪರವಾಗಿಲ್ಲ ಸರ್, ಕುಮಾರಸ್ವಾಮಿ ಪರವಾಗಿಲ್ಲ. ಎಸ್ ಸರ್, ಹಾಗಾದರೆ ಸ್ಥಳೀಯವಾಗಿ 2023 ದೊಡ್ಡಬಳ್ಳಾಪುರ ಕ್ಷೇತ್ರದ MLA ಕ್ಯಾಂಡಿಡೇಟ್ MLA ಯಾರಾಗ್ಬೋದು ಸರ್? ಈಗ ನಾನು ಹೇಳ್ದಲ್ಲ ಇಷ್ಟೊತ್ತು, ಇದು ಆ ಥರ ಸುಮ್ಮನೆ ದುಡ್ಡು ಜಾತಿ ಈ ಹಿಂಬಾಲಕರು ಅವರು ಇವರು ಕಾಟ ಸಿಕ್ಕಾಪಟ್ಟೆ, ಅದೇ ಮುನೇಗೌಡರು ಆಗಲಿ ಅಂತ ನಮ್ಮ ಅಭಿಪ್ರಾಯ.